ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಬುಡಕ್ಕೇನೆ ಬೆಂಕಿ ಬಿತ್ತ? ಮೋದಿ ಪರೋಕ್ಷವಾಗಿ ತನ್ನನ್ನು ಸೋಲನ್ನು ಒಪ್ಪಿಕೊಂಡ್ರ? ಮೋದಿ ಸೋತ್ರೆ ಜೈಲು ಪಾಲಾಗೋದು ಗ್ಯಾರಂಟಿನ. ಅದೇ ಕಾರಣಕ್ಕೆ ದೆಹಲಿಯ ಗೃಹ ಇಲಾಖೆ ಕಚೇರಿಗಳು, ಐಟಿ ಕಚೇರಿ ಹಾಗೂ ಸ್ವತಃ ಬಿಜೆಪಿ ಕಚೇರಿಗಳು ಸೇರಿದಂತೆ ಹಲವಾರು ಸರ್ಕಾರಿ ಕಚೇರಿಗಳು ಸಾಲು ಸಾಲಾಗಿ ಬೆಂಕಿಗೆ ಈಡಾಗ್ತಾ ಇದೆಯಾ ಅಂತಕ್ಕಂಥ ಚರ್ಚೆ ಇದೀಗ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬನ್ನಿ ಅದೇನು ಚರ್ಚೆ ನೋಡೋಣ. ನಾನು ಅಶೋಕ್, ಈ ದಿನಕ್ಕೆ ಸ್ವಾಗತ. ವಿಚಾರ ಏನಪ್ಪ ಅಂದರೆ, ದೇಶದಲ್ಲಿ ಒಂದೊಂದು ಹಂತದ ಚುನಾವಣೆ ಮುಗಿತಲೇ ಒಂದೊಂದು ಸರ್ಕಾರಿ ಕಚೇರಿಗಳು ಬೆಂಕಿಗೆ ತುತ್ತಾಗ್ತಾ ಇದೆ. ಪ್ರತಿ ಹಂತದ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಸೋಲು ಖಚಿತವಾಗ್ತಾ ಇದೆ. ಅದರಲ್ಲೂ ಈವರೆಗೆ 382 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ ಕಳೆದ 4 ಹಂತದಲ್ಲಿ. ಈ 4 ಹಂತದ ಚುನಾವಣೆಗಳಲ್ಲಿ ಹೆಚ್ಚು ಸ್ಥಾನದಲ್ಲಿ ಇಂಡಿಯಾ ಮೈತ್ರಿಕೂಟದ ಪರವಾಗಿಯೇ ಜನರ ಒಲವಿದೆ ಅಂತ ಕೇಂದ್ರ ಗುಪ್ತಚರ ಇಲಾಖೆ ಬಿಜೆಪಿಗೆ ಈಗಾಗಲೇ ಮಾಹಿತಿ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾಗಿ ಕಳೆದ ತಿಂಗಳು ಏಪ್ರಿಲ್ 16 ಭಾರತದ ಗೃಹ ಇಲಾಖೆಗೆ ಸಂಬಂಧಿಸಿದ ಕಚೇರಿಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಕಚೇರಿಗಳು ಬೆಂಕಿಗೆ ಈಡಾಗಿದ್ದು, ಕಂಪ್ಯೂಟರ್ ಸೇರಿದಂತೆ ಪ್ರಮುಖ ದಾಖಲೆಗಳು ಭಸ್ಮವಾಗಿದ್ವು. ಹೋಗಲಿ ಬಿಡಪ್ಪ, ಬೇಸಿಗೆಯಲ್ಲಿ, ಅದರಲ್ಲೂ ದೆಹಲಿಯ ಬೇಸಿಗೆಯಲ್ಲಿ ಬೆಂಕಿ ಅವಘಡಗಳು ಸರ್ವೇ ಸಾಮಾನ್ಯ ಅಂತ ಅಂದ್ಕೊಂಡ್ರೆ, ಸರಿಯಾಗಿ ಒಂದು ತಿಂಗಳ ನಂತರ ಅಂದರೆ ಮೇ 14 ಐಟಿ ಚೀಫ್ ಕಮಿಷನರ್ ಅಂದರೆ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತರ ಕಚೇರಿಯೇ ಬೆಂಕಿಗೆ ಈಡಾಗುತ್ತೆ. ಎಲ್ಲ ದಾಖಲೆಗಳು ಭಸ್ಮವಾಗುತ್ತೆ. ಅಷ್ಟೇ ಅಲ್ಲ, ಓರ್ವ ಇಲಾಖೆಯ ಅಧಿಕಾರಿ ಕೂಡ ಅವಘಡದಲ್ಲಿ ಸಾವನ್ನಪ್ಪುತ್ತಾನೆ. ಸರಿಯಾಗಿ ಈ ಅವಘಡ ಸಂಭವಿಸಿ 2 ದಿನಕ್ಕೆ ಅಂದರೆ ಮೇ 16 ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲೂ ಕೂಡ ಬೆಂಕಿ ಅವಘಡ ಸಂಭವಿಸುತ್ತೆ. ಪ್ರಮುಖ ದಾಖಲೆಗಳು ಭಸ್ಮವಾಗುತ್ತೆ. ಇದೇನಿದು, ಬೆಂಕಿ ಹುಡುಕಿ ಹುಡುಕಿ ಸರ್ಕಾರಿ ಕಚೇರಿ ಮತ್ತು ಬಿಜೆಪಿಗೆ ಸಂಬಂಧಿಸಿದ ಕಚೇರಿಗಳನ್ನೇ ಭಸ್ಮ ಮಾಡ್ತಾ ಇದೆಯಲ್ಲ ಅಂತ ಹುಡುಕಿ ಹೋದರೆ, ಇವು ನಿಜಕ್ಕೂ ಅವಘಡವೋ ಅಥವಾ ಬಿಜೆಪಿಯ ಪ್ರೀ ಪ್ಲಾನ್ ಅಜೆಂಡಾವೋ ಎಂಬ ಸಂದೇಹ ಉಂಟಾಗುತ್ತೆ. ಬಿಜೆಪಿಗೆ ತನ್ನ ಸೋಲು ಖಚಿತವಾಗಿದೆ, ಅದಕ್ಕೆ ಹೀಗೆ ಸಾಲು ಸಾಲು ಬೆಂಕಿ ಅವಘಡ ಆಗ್ತಾ ಇವೆ ಅಂತಕ್ಕಂಥ ಸಂದೇಹ ಕೂಡ ಇಡೀ ದೇಶದಾದ್ಯಂತ ಮನೆ ಮಾಡಿದೆ. ಯಾಕಂದರೆ ಬಿಜೆಪಿ ಮಾತ್ರವಲ್ಲ, ವಿಶ್ವದ ರಾಜಕೀಯ ಇತಿಹಾಸ ನಮಗೆ ಬಿಟ್ಟು ಹೋಗಿರುವ ಸಾಕ್ಷ್ಯ ಏನಪ್ಪ ಅಂದರೆ, ಯಾವುದೇ ಒಂದು ಪಕ್ಷ ಅಧಿಕಾರದಿಂದ ಇಳಿತಾ ಇದೆ ಅಂತಂದರೆ ಅಥವಾ ಸೋಲು ಕನ್ಫರ್ಮ್ ಆಯಿತು ಅಂದರೆ, ಐಟಿ ಸಿಬಿಐ ಸೇರಿದಂತೆ ಪ್ರಮುಖ ಕಚೇರಿಗಳಲ್ಲಿ ಬೆಂಕಿ ಬೀಳೋದು, ಪ್ರಮುಖ ಕಡತಗಳು, ಪ್ರಮುಖ ಕೇಸ್ ಒಂದರ ಸಾಕ್ಷಿ ಆಧಾರಗಳು ಬೆಂಕಿಗೆ ಆಹುತಿಯಾಗೋದು ತೀರಾ ಸಾಮಾನ್ಯ ವಿಚಾರ. ಈ ವಾದಕ್ಕೆ ಭಾರತ ಮಾತ್ರವಲ್ಲ, ವಿಶ್ವ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಉದಾಹರಣೆ ಇದೆ. ಭಾರತದಲ್ಲೇ ಹೇಳಬೇಕು ಅಂದರೆ 2004 ವಾಜಪೇಯಿ ಸರ್ಕಾರದ ಅವಧಿಯ ಕೊನೆಯ ದಿನಗಳು, ಸೋಲು ಖಚಿತವಾಗ್ತಾ ಇದ್ದಂತೆ ಸಿಬಿಐ ಕಚೇರಿಗೆ ಬೆಂಕಿ ಬಿದ್ದು ದಾಖಲೆಗಳು ಭಸ್ಮವಾದ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಇನ್ನು 2021 ಕೂಡ ಸಿಬಿಐ ಕಚೇರಿಗೆ ಬೆಂಕಿ ಬಿದ್ದಿತ್ತು. ಅಷ್ಟೇ ಏಕೆ, ಬೊಫೋರ್ಸ್ ನಂತರ ದೇಶದ ರಕ್ಷಣಾ ವ್ಯವಸ್ಥೆಯ ಅತಿದೊಡ್ಡ ಭ್ರಷ್ಟಾಚಾರ ಪ್ರಕರಣ ಎಂದು ಪರಿಗಣಿಸಲಾದ ರಫೇಲ್ ಹಗರಣದ ಕಡತಗಳು ಕಳೆದೇ ಹೋದವು ಅಂತ ಶಾಲಾ ಮಕ್ಕಳು ಟೀಚರ್ ಮುಂದೆ ರೀಸನ್ ಹೇಳಿದ ಹಾಗೆ, ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ತಲೆ ತಗ್ಗಿಸಿ ನಿಂತದ್ದನ್ನು ಈ ದೇಶ ಇನ್ನೂ ಮರೆತಿಲ್ಲ. ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಸೋಲು ಖಚಿತವಾಗ್ತಿದ್ದಂತೆ ಸರ್ಕಾರದ ಪ್ರಮುಖ ಕಚೇರಿಗಳು ಬೆಂಕಿಗೆ ಆಹುತಿಯಾಗ್ತಾ ಇವೆ ಅಂತ ಹೇಳಲಾಗ್ತಿದೆ. ಸರಿ, ಕೇಂದ್ರ ಸರ್ಕಾರದ ಅಡಿ 16 ಇಲಾಖೆಗಳಿದ್ದರೂ ಐಟಿ ಮತ್ತು ಗೃಹ ಇಲಾಖೆ ಕಚೇರಿಗಳು ಮಾತ್ರ ಯಾಕೆ ಬೆಂಕಿಗೆ ಬೀಳಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಿದರೆ, ಅದಕ್ಕೆ ಉತ್ತರ, ಈ ಕಚೇರಿಗಳಿಗೆ ಬೆಂಕಿ ಬಿದ್ದಿಲ್ಲ ಅಂದರೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಜೈಲು ಪಾಲಾಗಬೇಕಾಗತ್ತೆ. ಹೀಗಾಗಿ ತಮ್ಮ ಸೋಲು ಅಂಗೀಕಾರಗೊಳ್ಳುವ ಮುನ್ನ ಕೇಂದ್ರ ಸರ್ಕಾರ ಸಾಕ್ಷ್ಯ ನಾಶಕ್ಕೆ ಮುಂದಾಗಿದೆ ಅಂತಕ್ಕಂಥ ಸಂದೇಹ ಎಲ್ಲರಲ್ಲೂ ಮನೆ ಮಾಡಿದೆ. ಯಾಕಂದರೆ ಒಂದು ವೇಳೆ ಬಿಜೆಪಿ ಸೋತು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಹಿಂದಿನ ಸರ್ಕಾರದ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆ ನಡೆಸುವುದಾಗಿ ರಾಹುಲ್ ಗಾಂಧಿ, ಕೇಜ್ರಿವಾಲ್ ಸೇರಿದಂತೆ ಪ್ರಮುಖ ವಿಪಕ್ಷ ನಾಯಕರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಇದು ನಿಜವಾದರೆ 36,000 ಕೋಟಿ ಮೊತ್ತದ ಭಾರೀ ಹಗರಣ ಎಂದು ಬಣ್ಣಿಸಲಾದ ರಫೇಲ್ ಹಗರಣ ಕೂಡ ತನಿಖೆ ಆಗುತ್ತೆ. ಇದರ ಜೊತೆಗೆ ಚುನಾವಣಾ ಬಾಂಡ್ ಮಾದರಿಯ ಮತ್ತೊಂದು ಹಗರಣವಾದ PM Cases ಹಗರಣದ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಜನ ಕೊರೋನಾದಲ್ಲಿ ಸಾಯ್ತಾ ಇದ್ದ ಕಾಲದಲ್ಲೂ ಕೂಡ ದೇಶಕ್ಕಾಗಿ ದೇಣಿಗೆ ಕೊಟ್ಟಿದ್ದರು. ಬಡ ಜನರಿಗೆ ಉಪಯೋಗ ಆಗಲಿ ಅಂತ 1,000,000,000 ಕೋಟಿಯ ಹಣವನ್ನು ಮೋದಿಯನ್ನು ನಂಬಿ ಸರ್ಕಾರಕ್ಕೆ ದೇಣಿಗೆಯಾಗಿ ನೀಡಿದರು. ಆದರೆ ಮೋದಿ ಸರ್ಕಾರ PM Cases ಎಷ್ಟು ಹಣ ಬಂತು, ಆ ಹಣನ ಯಾವ ವಿಚಾರಕ್ಕೆ ಖರ್ಚು ಮಾಡಿದ್ವಿ ಅಂತ ನಾವು ಯಾರಿಗೂ ಲೆಕ್ಕ ಕೊಡೋ ಅಗತ್ಯ ಇಲ್ಲ ಅಂತ ಹೇಳ್ಬಿಡ್ತು. ಹೀಗಾಗಿ ಈ ಹಣದ ಲೆಕ್ಕ ಈವರೆಗೂ ಸಿಕ್ಕಿಲ್ಲ. ಅದೇ ಅವಧಿನಲ್ಲಿ ಬಿಜೆಪಿ ಸರ್ಕಾರ ಅಂದರೆ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಆಪರೇಷನ್ ಕಮಲ ನಡೆಸಿತ್ತು. ಆಪರೇಷನ್ಗಾಗಿ ಕೋಟಿ ಕೋಟಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದರು ಬಿಜೆಪಿಯ ನಾಯಕರು. ಈ ಎಲ್ಲಕ್ಕೂ ಹಣ ಎಲ್ಲಿಂದ ಬಂತು ಅಂತಕ್ಕಂಥ ಲೆಕ್ಕ ಈವರೆಗೂ ಸಿಕ್ಕಿಲ್ಲ.
ಪಿಎಂ ಕೇರ್ಸ್ಗೆ ಜನ ದೇಣಿಗೆಯಾಗಿ ನೀಡಿದ ಹಣವನ್ನು ಬಳಸಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ಖರ್ಚು ಮಾಡಿತು ಅನ್ನೋ ಸಂದೇಹ ಜನಮಾನಸದಲ್ಲಿ ಬಹುದಿನಗಳಿಂದ ಇದೆ. ಇನ್ನು ಕೊರೋನಾ ಅವಧಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಹಿಂಬಾಗಿಲ ಮೂಲಕ ಅಧಿಕಾರ ಹಿಡಿದ ಬಿಜೆಪಿ ಎಂತಹ ಲೂಟಿ ಮಾಡಿತ್ತು ಎಂಬ ಸಾಕ್ಷ್ಯ ಕೂಡ ನಮ್ಮ ಕಣ್ಮುಂದಿದೆ. ಇವೆಲ್ಲ ತನಿಖೆಯಾದರೆ ಇಂದು ಬಿಜೆಪಿ ಸರ್ಕಾರದಲ್ಲಿ ಪ್ರಮುಖ ವಿಪಕ್ಷ ನಾಯಕರುಗಳಾದ ಅರವಿಂದ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಹೇಮಂತ್ ಸೊರೇನ್ ಯಾವ ರೀತಿ ಕಂಬಿ ಎಣಿಸ್ತಾ ಇದ್ದಾರೋ ಅದೇ ರೀತಿ ನಾಳೆ ಮೋದಿ, ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಕೂಡ ಕಂಬಿ ಎಣಿಸಬೇಕಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ಬಿಜೆಪಿ ನಾಯಕರು ಐಟಿ ಮತ್ತು ಗೃಹ ಇಲಾಖೆಗಳಿಗೆ ಪ್ರೀ ಪ್ಲಾನ್ ಆಗಿ ಬೆಂಕಿ ಹಚ್ಚಿದ್ದಾರೆ. ಇದರ ಹಿಂದೆ ಒಂದು ರಾಜಕೀಯ ಷಡ್ಯಂತ್ರ ಇದೆ ಅಂತ ಕೂಡ ದೇಶದಾದ್ಯಂತ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಮತ್ತೆ ಇಂತಹದ್ದೇ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.